ಹತ್ತನೇ ತರೀತು ವಿದ್ಯಾರ್ಥಿಗಳಿಗೆ ಗಣಿತ ವೀಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸು ಎಮ್ ಎಸ್ ಕಳ್ಳವರ್ ಕರ್ನಾಟಕ ಪಬ್ಲಿಕ್ ಸಾಲ ಕಂಚಿ ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿನ ಮುಖ್ಯ ಪ್ರಶ್ನೆ ಐದರಲ್ಲಿನ ಉಪ ಪ್ರಶ್ನೆ ಐದನ್ನು ನಾವು ಬಿಡಿಸೋದನ್ನು ಕೊಡೋಣ ಮೊದಲ ಐದನೇ ಕ್ವಶನ್ ಅನ್ನು ನೋಡ್ರಿ ಏನು ಕೊಟ್ಟಿದ್ದಾನೆ ಕ್ವಶಕ್ ಸ್ಕ್ವೇರ್ ಎಚ್ಕೊಳ್ತು ಒನ್ ಪ್ಲಸ್ ಕಾಡ್ ಸ್ಕ್ವೇರ್ ಎ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಏನ್ ಮಾಡಂದನು ಕಾಸೆ ಮೈನಸ್ ಸೈನ್ ಎ ಪ್ಲಸ್ ಒನ್ ಡಿವೈಡ್ ಬೈ ಕಾಸೆ ಪ್ಲಸ್ ಸೈನ್ ಎ ಮೈನಸ್ ಒನ್ ಇಜ್ಕೊಳ್ತು ಉತ್ತರ ಏನು ಬರ್ಬೇಕಂದ್ರೆ ಕೊಶಕ್ಕೆ ಪ್ಲಸ್ ಕಾಟಿ ಏನು ಸಾಧಸಿರಿ ಅಂತ ಹೇಳಿ ನಮಗೆ ಎಡವಾಗಿ ತೊಗೊಂಡು ಲಾಸ್ಟಿಗೆ ಉತ್ತರ ಏನು ಬರಬೇಕು ಕೊಸೆಕೆ ಪ್ಲಸ್ ಕಾಟಿ ಅಂತ ಇಟ್ಟು ಉತ್ತರ ಬರ್ಬೇಕು ನಮ್ಗೆ ಹ್ಞೂ ಅದನ್ನು ನಾವೀಗ ನಾವು ನೀವು ಕೂಡಿ ಬಿಡಿಸೋಣ ಈಗ ನೋಡ್ರಿ ಇಂದನೇ ಪ್ರಶ್ನೆ ಏನದ ಹ್ಞೂ ಇಲ್ಲಿ ನೋಡ್ರಿ ಛೇದವನ್ನು ಛೇದ ಮತ್ತು ಅಂಶಕ್ಕೆ ಸೈನೇನಿಂದ ಭಾಗಿಸಿ ಇಲ್ಲ ಅದಲ್ಲ ಎಲ್ಲೈತಿದು ಕಾಸೆ ಮೈನಸ್ ಸೈನ್ ಎ ಪ್ಲಸ್ ಒನ್ ಡಿವೈಡ್ ಬೈ ಕಾಸೆ ಪ್ಲಸ್ ಸೈನೇ ಡಿ ಮೈನಸ್ ಒನ್ ಅದಲ್ಲ ಇದು ಅಂಶ ಇದು ಛೇದ ಈ ಅಂಶಕ್ಕೂ ಕೂಡ ಸೈನ್ ಐದಿಂದ ಬಾಗ್ಸೋದು ಈ ಛೇದಕ್ಕನೂ ಕೂಡ ಸೈನೇ ಬಾಗ್ಸೋದು ಅವಾಗ ಏನಾಗ್ತಂದ್ರೆ ಏನಾಗ್ತದೆ ನೋಡ್ರಿ ಕಾಸೇ ಮೈನಸ್ ಸೈನ್ ಎ ಪ್ಲಸ್ ಒನ್ ಡಿವೈಡ್ ಬೈ ಸೈನ್ ಎ ಕಾಸೆ ಪ್ಲಸ್ ಸೈನ್ ಎ ಮೈನಸ್ ಒನ್ ಡಿವೈಡ್ ಬೈ ಸೈನ್ ಎ ಛೇದವನ್ನು ಸೈನ್ ಐದಿಂದ ಅಂಶ ಮತ್ತು ಛೇದಕ್ಕೆ ನಾವು ಸೈನ್ ಐದಿಂದ ಬಾಗ್ಸಿವಿ ಅವಾಗ ಹೊಳ್ಳಿಲಿ ಇದು ಇದು ಎನೇ ಇದಕ್ಕೂ ಸಂಬಂಧ ಇದಕ್ಕೂ ಸಂಬಂಧ ಇದಕ್ಕೂ ಸಂಬಂಧ ನಾವು ಬಿಡಿ ಬಿಡಿಯಾಗಿ ಬರ್ದಾಗ ಏನಾಗ್ತದೆ ಕಾಸೇ ಡಿವೈಡ್ ಬೈ ಸೈನ್ ಎ ಕಾಸಿ ಡಿವೈಡ್ ಬೈ ಸೈನ್ ಮೈನಸ್ ಅದ ಮೈನಸ್ ಅವಾಗ ಸೈನ್ ಡಿವೈಡ್ ಬೈ ಸೈನ್ ಎನ್ ಡಿವೈಡ್ ಬೈ ಸೈನ್ ಪ್ಲಸ್ ಒಂದಕ್ಕೂ ಸಂಬಂಧ ಅದ ಅವಾಗ ಪ್ಲಸ್ ಒನ್ ಬೈ ಸೈನಿ ಹೋಲ್ ಡಿವೈಡೆಡ್ ಬೈ ಅದೇ ರೀತಿಯೂ ಕೂಡ ಇದು ಸೈನೆ ಇದಕ್ಕೂ ಸಂಬಂಧ ಇದಕ್ಕೂ ಸಂಬಂಧ ಇದಕ್ಕೂ ಸಂಬಂಧ ಅವಾಗ ಕಾಸೇ ಡಿವೈಡ್ ಬೈ ಸೈನ್ ಎಡ್ಕೋಬೇಕು ಪ್ಲಸ್ ಸೈನ್ ಎ ಡಿವೈಡ್ ಬೈ ಸೈನಿ ಮೈನಸ್ ಒನ್ ಬೈ ಸೈನ್ ಎಡ್ ಬೈ ಸೈನ್ಯ ಅಂದ್ರೆ ಹೇಳಿ ಹಾಂ ಏನು ಹಾಂ ಏನು ಕಾಟಿ ಮೈನಸ್ ಸೈನ್ ಎಂದ್ಲೇ ಸೈನ್ ಎಂದ್ಲೇ ಕಟ್ತಾ ಹೋಯ್ತಿದ್ರು ಅವಾಗ ಇಲ್ಲಿ ಒಂದು ಬಂತು ಮೈನಸ್ ಒಂದು ಬಂತು ಒನ್ ಬೈ ಸೈನ್ ಎಂದ್ರೆ ಏನು ಏನು ಹ ಕ್ವಶಕ್ಕೆ ಆಯಿತು ಅದೇ ರೀತಿ ತಳಗ ಚಿಯದ ಓಲ್ಡ್ ಡಿವೈಡ್ ಬೈ ಕಾಸೆ ಡಿವೈಡ್ ಬೈ ಸೈನ್ ಅಂದ್ರೆ ಕಾಟಿ ಪ್ಲಸ್ ಇಲ್ಲಿ ಒಂದು ಸೈನೆ ಒಂದೇ ಸೈನ್ಯ ಒಂದ್ಲೇ ಕಟ್ತಾ ನೋಡಿದ್ರೆ ಒಂದೇ ಬಂತು ಮೈನಸ್ ಒನ್ ಬೈ ಸೈನ್ ಅಂದರೆ ಮೈನಸ್ ಕೋಶಕ್ಕೆ ಆಯಿತು ನೆಕ್ಸ್ಟ್ ಇಲ್ಲಿ ಇಲ್ಲಿ ಕಾಟೆ ಮತ್ತು ಕೊಶಕ್ಕೆ ಒತ್ತಟಿಟ್ಕೊಳ್ಳೋಣ ಕಾಟೆ ಪ್ಲಸ್ ಕೋಶಕ್ಕೆ ಮೈನಸ್ ಒನ್ ಮೈನಸ್ ಒನ್ ಅನ್ನು ಲಾಸ್ಟಿಗೆ ತೊಗೊಂಡಿನಿ ಅದೇ ರೀತಿ ಇಲ್ಲಿ ಕೊಶಕ್ಕೆ ನೋಡಿದ ಕಾಟೆ ಮೈನಸ್ ಕೊಶಕ್ಕೆ ಪ್ಲಸ್ ಒನ್ ಈ ಕಡೆ ತೊಗೊಂಡಿದ್ದೀನಿ ಪ್ಲಸ್ ಒನ್ ಈ ಕಡೆ ಅಂಕಿಯನ್ನು ಒತ್ತಟ್ಟಿ ಮಾಡ್ಕೊಂಡಿದೀನಿ ಮುಂದೆ ನೋಡ್ರಿ ಏನಾಗ್ತದೆ ನೋಡ್ರಿ ಇಲ್ಲಿ ಒಂದ್ರೆ ಒಂದ್ರೆ ಏನ್ ಇಡಬಹುದು ನಾವು ಒಂದಂದ್ರೆ ನೋಡ್ರಿ ಇಲ್ಲಿ ಕೊಟ್ಟಿದ್ದ ನೋಡ್ರಿ ಸೂತ್ರ ಕೊಶೆಕ್ಸ್ವೇರ್ ಟು ಒನ್ ಪ್ಲಸ್ ಕಾರ್ಡ್ಸ್ಕ್ವೇರ್ ಐತಾನ ಒನ್ ಅಂದ್ರೆ ಏನಿಡಬಹುದು ಈ ಕಾರ್ಡ್ಸ್ಕ್ವೇರಿ ಕಡೆ ಕಾರ್ಡ್ ಸ್ಕ್ವೇರ್ ಏನು ಈ ಕಡೆ ತಗೊಂಬಂದ್ಬಿಡ್ರಿ ಕ್ವಶಕ್ಸ್ ಸ್ಕ್ವೇರಿ ಮೈನಸ್ ಕಾರ್ಡ್ ಸ್ಕ್ವೇರ್ ಎ ಈಜ್ಕೊಳ್ತು ಒಂದು ಆಗ್ತದೆ ಅಂದ್ರೆ ಒಂದಿದ್ದಲ್ಲಿ ಏನು ಬಿಡ್ಬಹುದು ನಾವು ಕೊಶೆಕ್ ಸ್ಕ್ವೇರ್ ಮೈನಸ್ ಕಾರ್ಡ್ ಸ್ಕ್ವೇರ್ ಏನು ಇಡ್ಬೋದು ಅದಕ್ಕೆ ಇಲ್ಲಿ ಏನು ಮಾಡಿದೆ ಅಂದ್ರೆ ನಾವು ಇಲ್ಲಿ ಇಲ್ಲಿ ಒಂದಿದ್ದಲ್ಲಿ ಇಲ್ಲಿ ಒಂದಲ್ಲ ಈ ಒನ್ ಇದ್ದಲ್ಲಿ ಏನು ಮಾಡಿದೆ ನಾವು ಇಲ್ಲಿ ಏನಿಟ್ಟಿದೆ ಬ್ರೆಕೆಟ್ ಹಾಕಿ ಕೋಶಕ್ ಸ್ಕ್ವೇರ್ ಎ ಮೈನಸ್ ಕಾರ್ಡ್ ಸ್ಕ್ವೇರ್ ಎ ಅಂತ ಇಟ್ಟಿದೆವು ಇದು ಕಾಟೆ ಪ್ಲಸ್ ಇದು ಮೈನಸ್ ಒನ್ ಇತ್ತಲ್ಲ ಆ ಮೈನಸ್ ಒನ್ ಅದ್ರ ಬದಲಾಗಿ ಬ್ರೆಕೆಟ್ ಹಾಕಿ ಕೋಶಕ್ಕೆ ಸ್ಕ್ವೇರ್ ಎ ಮೈನಸ್ ಒನ್ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಇಟ್ಟಿದೆವು ಹೋಲ್ಡ್ ಬೈ ಕಾಟೆ ಮೈನಸ್ ಕೋಶಕ್ಕೆ ಪ್ಲಸ್ ಒನ್ ಹೆಂಗದ ಹಾಗೆ ಇಡ್ರಿ ಅದೇ ಚೇಂಜ್ ಮಾಡ್ಬೇಡ್ರಿ ಇನ್ನು ಮತ್ತ ಕಾಟೆ ಪ್ಲಸ್ ಕೋಶಕ್ಕೆ ಒಂದು ಗುಂಪಾಯಿತು ಇಲ್ಲಿ ಮೈನಸ್ ಇಂಟು ಬ್ರೆಕೆಟ್ ಈ ಕೋಶಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಅಂದ್ರೆ ಇಲ್ಲಿ ಕೊಶಕ್ ಸ್ಕ್ವೇರ್ ಅಂತ ತಿಳ್ಕೊಳ್ರಿ ಬಿ ಅಂದ್ರೆ ಇಲ್ಲಿ ಕಾಟ್ ಸ್ಕ್ವೇರ್ ಕಾಟ್ ಅಂತ ಕಾಟೆ ತಿಳ್ಕೊಳ್ರಿ ಇದು ಎ ಅಂದ್ರೆ ಕೊಶಕ್ಕೆ ಎತ್ತಿ ಕೊಡ್ರಿ ಬಿ ಅಂದ್ರೆ ಕಾಟೆ ಎತ್ತಿಕ್ಕೊಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇಯರ್ ಅಂದ್ರೆ ಒಂದು ಕೌನ್ಸಿನ ಪ್ಲಸ್ ಒಂದು ಕೌನ್ಸಿನ ಮೈನಸ್ ಹಂಗಂದ್ರೆ ಏನಾಗ್ತದೆ ಕೊಸೆಕೆ ಪ್ಲಸ್ ಕಾಟೆ ಒಂದು ಗುಂಪ ಇಂಟು ಬ್ರಿಕೆಟ್ ಮತ್ತೇನಾಗ್ತದ ಕೊಸೆಕ್ಕೆ ಮೈನಸ್ ಕಾಟೆ ಒಂದು ಗುಂಪಾಗ್ತದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟುಬ್ರಿಡಿಯಟ್ ಎ ಮೈನಸ್ ಬಿ ಆಯಿತು ಅವಾಗ ಏನಾಗ್ತದೆ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಕೊಟ್ ಕಾಟೆ ಪ್ಲಸ್ ಕೊಶಕ್ಕೆ ಇಲ್ಲಿನೂ ಅದ ಇದೊಂದು ಗುಂಪು ಅದ ಇದು ಎರಡು ಕುಡಿ ಕಾ ಕಾಟೆ ಪ್ಲಸ್ ಕೊಶಕ್ಕೆ ಕೊಶಕ್ಕೆ ಪ್ಲಸ್ ಕಾಟೆ ಅಂದ್ರೆ ಒಂದೇ ಕಾಟೆ ಪ್ಲಸ್ ಕೊಶಕ್ಕೆ ಅಂದರೂ ಒಂದೇ ಎರಡು ಒಂದೇ ಹಿಂದೆ ಮುಂದೆ ಆಗ್ಯಾವಷ್ಟೇ ಎರಡು ಪ್ಲಸ್ ಅದಾವ ಅದಕ್ಕೋಸ್ಕರ ಕಾಟೆ ಪ್ಲಸ್ ಕೊಶಕ್ಕೆ ಅಂದರೂ ಒಂದೇ ಕಾಟೆ ಪ್ಲಸ್ ಕೊಶಕ್ಕೆ ಅಂದ್ರೆ ಒಂದೇ ಕೋಶಕ್ಕೆ ಪ್ಲಸ್ ಕಾಟೆ ಇದೆ ಇಲ್ಲಿನೂ ಕೂಡ ಕೋಶಕ್ಕೆ ಪ್ಲಸ್ ಕಾಟೆ ಇದೆ ಇಲ್ಲಿನೂ ಕೂಡ ಕೋಶಕ್ಕೆ ಪ್ಲಸ್ ಕಾಟೆ ಇದೆ ಅವಾಗ ಇವೆರಡು ಕಾಮನ್ ತೆಗಿಲಿ ಬರ್ತದೆ ಅವಾಗ ಕಾಟೆ ಪ್ಲಸ್ ಕೋಶಕ್ಕೆ ಹೊರಗೆ ತೆಗೆದೆ ಹೊರಗೆ ತೆಗೆದಾಗ ಇಲ್ಲಿ ಕಾಟೆ ಪ್ಲಸ್ ಕೊಶಕ್ಕೆ ಪೂರ್ತಿ ಥರದಾಗ ಏನು ಉಳಿತು ಒಂದು ಉಳಿತು ಒನ್ ಮೈನಸ್ ಇಲ್ಲೇನುಡೀತು ಕೊಶಕ್ಕೆ ಮೈನಸ್ ಕಾಟೆ ಉಳಿತು ಕೋಶಕ್ಕೆ ಮೈನಸ್ ಕಾಟೆ ಉಳಿತು ಅವಾಗ ಇಲ್ಲಿ ಮತ್ತೆ ಕಾಟೆ ಪ್ಲಸ್ ಕೋಶಕ್ಕೆ ಹ್ಯಾಂಗ ಹಾಗೆ ಹೇಳ್ರಿ ಇದೇನು ಮಾಡೋಣ ಇದನ್ನು ಬ್ರೆಕೆಟ್ ಬಿಡಿಸೋಣ ಒಂದಕ್ಕೆ ಒಂದೇಳ್ರಿ ಅವಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಕೋಸೆಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಟ್ ಎ ಆಯ್ತು ಅವಾಗ ತಳಗ ನೋಡ್ರಿ ಕಾಟ್ ಎ ಮೈನಸ್ ಕೋಸೆಕೆ ಪ್ಲಸ್ ಒನ್ ಅದ ಇಲ್ಲಿ ಕೂಡ ನೋಡ್ರಿ ಕಾಟ್ ಎ ಪ್ಲಸ್ ಒನ್ ಒನ್ ಪ್ಲಸ್ ಕಾಟ್ ಎ ಮೈನಸ್ ಕೊಸೆಕೆ ಅದ ನೋಡ್ರಿ ಕಾಟೆ ಚಿನ್ನ ಪ್ಲಸ್ ಅದ ಇಲ್ಲಿ ಕಾಟೆ ಚಿನ್ನ ಪ್ಲಸ್ ಅದ ಇಲ್ಲಿ ಒಂದ್ರ ಚಿನ್ನ ಪ್ಲಸ್ ಅದ ಇಲ್ಲಿ ಒಂದ್ರ ಚಿನ್ನ ಪ್ಲಸ್ ಅದ ಕೊಶಕೆ ಚಿನ್ನ ಮೈನಸ್ ಅದ ಇಲ್ಲಿ ಕೊಶಕೆ ಚಿನ್ನ ಮೈನಸ್ ಅಂದ್ರೆ ಇವೆರಡು ಸೇಮ್ ಟರ್ಮ್ ಅದ ನಡು ಚಿನ್ ಗುಣಾಕಾರ ಅದ ಅವಾಗ ಕಾಟೆ ಮೈನಸ್ ಕೊಶಕೆ ಪ್ಲಸ್ ಒಂದ್ಲೆ ಒಂದ್ ಒಂದ್ಲೆ ಒನ್ ಮೈನಸ್ ಕೊಶಕ್ಕೆ ಪ್ಲಸ್ ಕಾಟೆ ಒಂದ್ಲೇ ಯಾಕಂದ್ರೆ ಇವೆರಡು ಸೇಮ್ ಯಾಕೆ ಯಾಕೆ ಸೇಮ ನಡು ಚಿನ್ ಗುಣಕಾರ ಐತಿ ಒಂದರ ಚಿನ್ನ ಪ್ಲಸ್ ಅದ ಇಲ್ಲಿ ಒಂದ್ರ ಚಿನ್ ಪ್ಲಸ್ ಅದ ಕೋಶಕೆ ಚಿನ್ ಮೈನಸ್ ಅದ ಇಲ್ಲಿ ಕೋಶಕೇ ಚಿನ್ ಮೈನಸ್ ಅದ ಕಾಟೆ ಚಿನ್ ಪ್ಲಸ್ ಅದ ಇಲ್ಲಿ ಕಾಟೆ ಪ್ಲ ಚಿನ್ ಪ್ಲಸ್ ಅದ ಅದಕ್ಕೆ ಇವೆರಡು ಸೇಮ್ ಅದಾವ ಅಂಶ ಛೇದ ಅದ ಕಡ್ತವಾಗಿಬಿಡ್ತು ಉಳಿತೇನು ಕಾಟೆ ಪ್ಲಸ್ ಕೊಶಕ್ಕೆ ಉಳಿತು ಇದು ಎಲ್ ಎಚ್ ಆರ್ ಎಚ್ ಎಸ್ ಆಯಿತು ಈ ರೀತಿ ಲೆಕ್ಕವನ್ನು ಮಾಡಬೇಕು ಇಲ್ಲಿ ಹೇಳಿದನಲ್ಲ ಏನು ಹೇಳಿದೆ ನೋಡ್ರಿ ಇದು ಹೋಗಿ ಕೋಶಕ್ಕೆ ಪ್ಲಸ್ ಕಾಟೆ ಬಂತು ಅಂತ ಈ ರೀತಿ ಸಾಧನೆ ಮಾಡಬೇಕು